ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಬೇಡ ಸರು, ಹುಲಿನ ಕೆಣಕದ್ರೆ ಬಚಾವಾದ್ರೂ ಆಗ್ಬಹುದು, ಆದ್ರೆ ಗಾಯ ಆಗಿರೋ ಹುಲಿನ ಕೆಣಕದ್ರೆ ಯಾರು ಬದುಕಲ್ಲ. ಗಾಯಗೊಂಡಿರೋ ಹೆಣ್ಣುಲಿ ಉಸಿರು ಗರ್ಜನೆಗಿಂತಲೂ ಭಯಂಕರವಾಗಿರುತ್ತೆ ಅಲ್ವಾ ಮೇಡಮ್? ವಿಶ್ವರೂಪ್, ಹಾಗೆಲ್ಲ ಟ್ರೋಲ್ ಮಾಡಬೇಡಿ. ಅಕ್ಕ, ಟ್ರೋಲ್ ಪೇಜ್ ಅಡ್ಮಿನ್ ಅವರು, ಪೇಜ್ ಹೆಸರು ಏನ್ ಗೊತ್ತಾ? ಪ್ರೇ ಫಾರ್ ಪ್ರಾರ್ಥನಾ. ಏನ್ ಹಾಗ್ ನೋಡ್ತಾ ನಿಂತ್ಕೊಂಡಿದ್ಯಾ? ಲಗೇಜ್ ಪ್ಯಾಕ್ ಆಗಿದೆ, ಡೋರ್ ಓಪನ್ ಆಗಿದೆ, ನಡ್ಕೊಂಡು ಹೋಗ್ಬೇಕು ಓಡ್ಕೊಂಡು ಹೋಗ್ಬೇಕು ಡಿಸೈಡ್ ಮಾಡಿದ್ಯಾ ತಾನೆ? ಮತ್ತೆ ತಿರುಗ್ ನೋಡ್ದೆ ಹೋಗ್ತಾ ಇರೋ. ಇನ್ನು ಯಾವ ಮುಖ ಇಟ್ಕೊಂಡು ಇಲ್ಲೇ ನಿಂತಿದ್ಯಾ? ಹೋಗು ಅಂದೆ. ಮೇಡಮ್ ಪ್ಲೀಸ್. ರೂಪಾ, ಪ್ಲೀಸ್ ಎಲ್ಲಿಂದ ಬಂತು? ಇವಳು ಮಾಡ್ತಿರೋ ಪಿತಿಯವರು ಎಲ್ಲ ಏಜೆ ಗೊತ್ತಾದ್ಮೇಲೆ ಕತ್ತಿಡ್ದು ಆಚೆ ದಪ್ತಾರೆ ಅಂತ ಗೊತ್ತಾಗಿದೆ. ಅದಕ್ಕೆ ಭಯದಲ್ಲಿ ಅವರೇ ಮನೆ ಬಿಟ್ಟು ಹೋಗೋದಕ್ಕೆ ನಿಂತಿದ್ದಾರೆ. ಹೋಗ್ರಿ ಆಚೆಗೆ. ತುಂಬಾ ಆಡ್ಬೇಡಿ, ದೊಡ್ಡ ದೊಡ್ಡ ಕನ್ಸು ಕಾಣ್ತಾ ಕಾಣ್ತಾ ಪಾತಾಳಕ್ಕೆ ಬಿದ್ದೋಗ್ತೀರಾ, ಹುಷಾರ್. ಅಯ್ಯೋ, ಹೆಲ್ಮೆಟ್, ಲೈಫ್ ಜಾಕೆಟ್ ಎಲ್ಲ ಹಾಕೊಂಡಿರ್ತೀವಿ, ನಿಮ್ಗೆ ಯಾಕ್ರಿ ಅದೆಲ್ಲ? ಹೋಗಿ. ಏನಿದು, ಎಲ್ಲರೂ ಸೇರ್ಕೊಂಡು ಬೇರೆನೆ ಪ್ಲಾನ್ ಮಾಡ್ತಿದಾರಲ್ಲ, ಸುಮ್ಮನಿದ್ರೆ ಆಗಲ್ಲ. ನನ್ನ ಪ್ಲಾನ್ ಮೊದಲು ವರ್ಕ್ ಆಗ್ಬೇಕು. ಆಯ್ತು, ಹೋಗ್ತೀನಿ. ಮೊದಲು ಲೀಲಾನ್ ಕರೀರಿ, ಅಭಿನ್ ಕರೀರಿ. ಈ ಮನೆಗೆ ನಾನಾ ಯಜಮಾನಿ ಅವಳ ಅಂತ ಗೊತ್ತಾಗುತ್ತೆ. ಓ ಮೈ ಗ್ರ್ಯಾಂಡ್ ಫಾದರ್. ಮೇಡಮ್, ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ? ಇವಾಗ ಅವ್ರು ಬರೋದು, ಇವ್ರು ಬರೋದು, ಯಜಮಾನಿ ನೀವು ಅವ್ರ ಅಂತ ಡಿಸ್ಕಸ್ ಮಾಡೋಕ್ಕೆ ಟೈಮ್ ಇಲ್ಲ. ಮೇಡಮ್, ಕಮ್ ಆನ್. ಸಿಚುಯೇಷನ್ನು ನಮ್ಮ ವಿರುದ್ಧವಾಗಿದೆ ಅಂದಾಗ ಅದಕ್ಕೆ ತಲೆಬಾಗಿ ಒಪ್ಕೋಬೇಕು, ಆಮೇಲೆ ನುಸುಳ್ಕೊಂಡು ಒಳಗೆ ಬರೋದಕ್ಕೆ ಬೇರೆ ದಾರಿ ಸಿಕ್ಕೇ ಸಿಗುತ್ತೆ. ಇವಾಗ ಸುಮ್ಮನೆ ಹೋಗೋದೇ ವಾಸಿ. ಆಯ್ತು, ನನಗೆ ಹೊರಗಡೆ ಹೋಗೋದಕ್ಕೆ ಗೊತ್ತಿದೆ. ಈ ವಿಷಯನ ಈಗಲೇ ಲೀಲಾ ಅತ್ತೆ ಹೇಳಬೇಕು, ಬನ್ನಿ ಹೋಗೋಣ. ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.